ಶ್ರೀರಾಮ ಸಮರ್ಥ. ಒಮ್ಮೆ ಅವರ ಚಿಕ್ಕ ಮಗಳ ಅತ್ತೆಯು ಭಾವು ಸಾಹೇಬರ ಮನೆಗೆ ಬಂದು ಸೊಸೆಯ ಬಗ್ಗೆ ತಕರಾರು ಹೇಳತೊಡಗಿದಳು. ಅವಳ ಹೇಳಿಕೆಯನ್ನೆಲ್ಲ ಕೇಳಿ ಅವರು ಶಾಂತವಾಗಿ, ನಾನು ಹುಡುಗಿಗೆ ಸರಿಯಾಗಿ ತಿಳಿಸಿ ಹೇಳುತ್ತೇನೆ, ನೀವು ಚಿಂತೆ ಮಾಡಬೇಡಿರಿ ಎಂದು ಹೇಳಿದರು. ಅವರ ಈ ಶಾಂತ ಉತ್ತರ ಕೇಳಿ ಅವಳ ಕ್ರೋಧವು ಮತ್ತಷ್ಟು ಏರಿತು. ಆಗ ಅವಳು ಮಗಳದಂತೂ ತಿಳಿದೇ ಬಿಟ್ಟಿತು, ಆದರೆ ಇಷ್ಟು ಮುದುಕನಿರುತ್ತಾನೆ, ಇವನಿಗಾದರೂ ತಿಳಿಯಬಾರದೇ ಅಂದಳು. ಆಗ ಭಾವು ಸಾಹೇಬರ ಹೆಂಡತಿಗೆ ಮಾತ್ರ ಸಹನೆಯಾಗಲಿಲ್ಲ. ಕೇಳಿದರಾ ಅವರು ಏನು ಅನ್ನುತ್ತಾರೆನ್ನುವುದನ್ನು ಅಂದರು. ಆಗ ಭಾವು ಸಾಹೇಬರು, ಅವರು ಅನ್ನುವುದು ಉಚಿತವೇ ಇರುತ್ತದೆ, ನಾನೀಗ ಮುದುಕನೇ ಆಗಿರುವನಲ್ಲವೇ ಅಂದರು. ಪ್ರಸಂಗವೇನೋ ಸಾಮಾನ್ಯವಾಗಿತ್ತು, ಆದರೆ ಅದರಲ್ಲಿ ಭಾವು ಸಾಹೇಬರು ತೋರಿಸಿದ ಶಾಂತ ವೃತ್ತಿಯನ್ನು ನೋಡಿದರೆ ಅವರು ಮೂರ್ತಿಮಂತ ಅಕ್ರೋಧರಾಗಿದ್ದಾರೆಂದು ಹೇಳಬಹುದು. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.